ಕಳೆದ ವರ್ಷ ಆಗಸ್ಟ್ ನಲ್ಲಿ ಭಟ್ಕಳ ಮುಟ್ಟಳಿಯಲ್ಲಿ ನಡೆದ ನಾಲ್ವರನ್ನು ಸಾಯಿಸಿದ ಗುಡ್ಡ ಕುಸಿತ ಪ್ರಕರಣ ಜನಮಾನಸದಿಂದ ಮರೆಯಾಗುವ ಮುನ್ನವೇ ಬುಧವಾರ ಸಂಜೆ ಕೋಣಾರ ಬೇಳೂರಿನಲ್ಲಿ ಗುಡ್ಡದ ಮೇಲಿನಿಂದ ಹೆಬ್ಬಂಡೆಯೊಂದು ಜಾರಿ ಕೆಳಕ್ಕೆ ಬಿದ್ದು ಆತಂಕ ಸೃಷ್ಟಿಯಾಗಿದೆ ಸರಿಸುಮಾರು 500 ಮೀಟರ್ ಎತ್ತರದಿಂದ ಹೆಬ್ಬಂಡೆ ಜಾರಿ ಬಂದಿದ್ದು ಎದುರಿಗೆ ಸಿಕ್ಕ ಮರ ಗಿಡಗಳನ್ನೆಲ್ಲ ಪುಡಿಗಟ್ಟಿ ನೆಲಕ್ಕೆ ಕೆಡಹಿರುವುದು ಕಂಡುಬಂದಿದೆ ಹೆಬ್ಬಂಡೆ ಜಾರಿ ಬಂದ ರಭಸಕ್ಕೆ ಗುಡುಗು ಸಿಡಿಲಿನಂತೆ ಸದ್ದು ಸೃಷ್ಟಿಯಾಗಿದ್ದು ಅಕ್ಕಪಕ್ಕದ ನಿವಾಸಿಗಳು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಕೃಷಿಕರು ಏನಾಯಿತೆಂದು ತಿಳಿಯದೆ ಹೊರಗೋಡಿ ಬಂದು ನೋಡಿದ್ದಾರೆ ಬೇಳೂರು ಮುಖ್ಯ ರಸ್ತೆಗೆ ಅನತಿ ದೂರದಲ್ಲಿ ಹೆಬ್ಬಂಡೆ ಬಂದು ನಿಂತುಕೊಂಡಿರುವುದನ್ನು ಕಂಡು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಮೇಲಕ್ಕೆ ಗುಡ್ಡದತ್ತ ಕಣ್ಣು ಹಾಯಿಸುತ್ತಿದ್ದಂತೆಯೇ ಹೆಬ್ಬಂಡೆ ಜಾರಿ ಸೃಷ್ಟಿಸಿದ ಕಾಡುದಾರಿಯನ್ನು ಕಂಡು ಹೌಹಾರಿದ್ದಾರೆ ಭಟ್ಕಳ ಗ್ರಾಮೀಣ ಠಾಣಾ ಸಿಪಿಐ ಚಂದನ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕರಾವಳಿ ಪಶ್ಚಿಮ ಘಟ್ಟ ಅರೆಮಲೆನಾಡು ಭಾಗದಲ್ಲಿ ಮರದ ಬೇರು ಮಣ್ಣಿನ ಹಿಡಿತದೊಂದಿಗೆ ಮಳೆ ಗಾಳಿ ಬಿಸಿಲು ಚಳಿಯನ್ನು ಎದುರಿಸಿ ಅಲುಗಾಡದೆ ನಿಂತಿರುವ ಹೆಬ್ಬಂಡೆಗಳು ಜಾರಲು ಧರೆಯೊಳಗಿನ ತಲ್ಲಣಗಳು ಅಥವಾ ಮಣ್ಣಿನ ಸವೆತ ಕಾರಣ ಎಂದು ಹೇಳಲಾಗುತ್ತಿದ್ದು ಕೋಣಾರ ಬೇಳೂರಿನಲ್ಲಿ ನಡೆದಿರುವ ಘಟನೆ ಮಣ್ಣಿನ ಸವೆತದಿಂದ ಉಂಟಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಇದೀಗ ಜಾರಿಬಿದ್ದ ಹೆಬ್ಬಂಡೆಯ ಮೂಲಸ್ಥಾನದಲ್ಲಿ ಮತ್ತೆ 2-3 ಹೆಬ್ಬಂಡೆಗಳು ಜಾರುವ ಹಂತದಲ್ಲಿರೋದು ಕಂಡುಬಂದಿದೆ ನಿರಂತರವಾಗಿ ಮಳೆ ಸುರಿದ್ರೆ ತಳದಲ್ಲಿರುವ ಮಣ್ಣು ಕುಸಿದು ಹೆಬ್ಬಂಡೆಗಳು ಜಾರಿ ಬರುವ ಸಾಧ್ಯತೆ ದಟ್ಟವಾಗಿದೆ ಕಾಡಿನ ಮರಗಳ ನಾಶ ಪ್ರಕೃತಿಯ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತಿರುವ ಬಗ್ಗೆ ಬೇಳೂರು ಪ್ರಕರಣ ಸಾಕ್ಷಿಯಾಗಿದೆ ಎರಡು ಮನೆ ಇದೆ ಅದು ಕಲ್ಲನ್ನು ಸೌಂಡ್ ಬಂತು ಮರ ಅಂದ್ರೆ 1 ಕಿಲೋಮೀಟರ್ ದೂರದಿಂದ ಆ ಸೌಂಡ್ ಬಂದಕ್ಕೆ ನಾವು ಹೋಗ್ಕೊಂಡ್ರೆ ಕಲ್ಲು ಬಂದಿದೆ ಪಕ್ಕ 5 ನಿಮಿಷನೊಳಗೆ ಕಲ್ಲು ಆ ರೋಡ್ ಪಕ್ಕದಲ್ಲಿ ಬಂದಿದೆ ದೊಡ್ಡ ದೊಡ್ಡ ಮರ ಅಲ್ಲ ಕಟ್ ಆಗಿ ಬೇರೆ ಬೇರೆ ಆಗಿ ಕಲ್ಲು ಬಂದಿದೆ ಮತ್ತೆ ಇನ್ನೆರಡು ಕಲ್ಲು ಇದೆ ಇದು ಮಧ್ಯ ಕಲ್ಲು ನೋಡ್ರಲ್ಲ ಹೋಗಿ ಹಾ ನೋಡ್ರು ಇದು ಮಧ್ಯ ಕಲ್ಲು ಆಚೆಚೆ ಎರಡು ಕಲ್ಲು ಇದೆ ಬರುವ ಸಂದರ್ಭದಲ್ಲಿ ಅದೇ ಇದಕ್ಕಿಂತ ದೊಡ್ಡ ಕಲ್ಲು ಇದೆ ಇನ್ನೇ ಜಾರಿ ಬಂದಿರುವ ಬಂಡೆ ಮನೆ ಮಠ ಊರುಕೇರಿಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದು ಜಾರಿ ಬಿದ್ದ ಹಾಗೂ ಮೂಲ ಸ್ಥಾನದಲ್ಲಿ ಜಾರಿ ಬೀಳುವಂತೆ ಇರುವ ಹೆಬ್ಬಂಡೆಗಳನ್ನ ತೆರವುಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ರಸ್ತೆಯ ಕೆಳಗಿನ ಪ್ರದೇಶದಲ್ಲಿ 2-3 ಮನೆಗಳಿದ್ದು ಬೇಳೂರು ರಸ್ತೆಯಲ್ಲಿ ನಿತ್ಯವೂ ಜನರು ಓಡಾಡುತ್ತಿರುತ್ತಾರೆ ಬಂಡೆ ಜಾರುತ್ತಲೇ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಜನರು ಆತಂಕವನ್ನ ಹೊರಹಾಕುತ್ತಿದ್ದಾರೆ ಬುಧವಾರ ಸಂಜೆ ದೊಡ್ಡ ಸದ್ದು ಕೇಳಿಸಿತು ಅದು ಅಂತಿಂತ ಸದ್ದಲ್ಲ ಗುಡುಗು ಸಿಡಿಲಿನಂತ ಘರ್ಜನೆ ನಾವು ಹೆದರಿಕೆಯಿಂದ ಓಡೋಡಿ ಬಂದು ನೋಡಿದ್ರೆ ಹೆಬ್ಬಂಡೆಯೊಂದು ರಸ್ತೆಯ ಬದಿಯಲ್ಲಿ ನಿಂತುಕೊಂಡಿದೆ ಸಂಜೆ 4 ಗಂಟೆಯಿಂದ ಕರೆಕ್ಟ್ 10 ನಿಮಿಷ 15 ನಿಮಿಷ ಆಗಿದೆ ಅದು ಅಗಂತರ ಅಗಂತ ಅಂದ್ರೆ ಪೈಟಿ ಅಂದ್ರೆ ಸಾಮಾನ್ಯ ಪೈಟಿ ಅದಲ್ಲ ಅದು ಚಿಕ್ಕಪಟ್ಟಿ ಪೈಟಿ ಅದು ಅದೇ ನಮ್ಮ ದರ್ಕು ಸಪ್ಪುಗೆ ನಮ್ಮ ಸೌದಿಗೆ ಏನಾದ್ರು ಹೋಗಿದ್ರೆ ನಾವ್ ಏನ್ ಕತ್ತಿ ನಮ್ಗೆ ಅಲ್ಲಿ ಮಿಷಿನ್ ಕೂಡ ಉಂಟು ಅದು ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ ನಮ್ಮ ಕೆಳಗೆ ಹೋಯ್ತಂದ್ರೆ ಏನು ಪರಿಸ್ಥಿತಿನೇ ಇಲ್ಲ ಕಲ್ಲು ಬೀಳಬೇಕಿದ್ರೆ ಶಬ್ದ ಆಯ್ತಾ ಶಬ್ದ ಅಂತ ಹೇಳೋದು ನನ್ಗೆ ಹೇಳ ಗುಡುಗು ಮಿಂಚರು ಒಟ್ಟಲ್ಲ ಆ ನಮನೆ ಅವ ಇಲ್ಲಿದ್ದ ಗುಂಟು ಮನೆ ತಲೆ ಕೇಳಿದೆ ಅವಾಜ್ ಗುಡ್ಡುಂ 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 ಇಷ್ಟಿಟ್ಟು ಮೇನ್ ಹರಿದೆ ಇಷ್ಟಿಟ್ಟು ಮೇನ್ ಹರಿದೆ ನೀವು ಓಡ ಬಂದ್ರ ನಾವು ಓಡ ಬಂದೇವು ನಿಮ್ಗೆ ಕಡೆಗೆ ಅಲ್ಲಿ ಕಲ್ಲಲ್ಲಿ ಅಲ್ಲಿ ಕಲ್ಲಿತ್ತು ಅದರಿಂದ ನಮ್ಗೆ ಹೊಡಿತದೆ ಬೇಕಾದಂಗ ಕಲ್ಲು ಬಿದ್ದ ಹಾರದ್ ಹೊಡಿತದೆ ನಮ್ಗೆ ಮರ ನೋಟ 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 ಗುಟ್ಟಿಗೆ ಬರ್ತದೆ ಒಂದು ಇದ್ರ ಮರ ಉಂಟು ಕಲ್ಲೂರ್ಗಿ ಮರ ಇಷ್ಟ ಕಿತ್ತು ಬದಿ ಹಾಕಿದ್ದು ಕಿತ್ತು ಬದಿ ಹೋಗಿದ್ದು ಕೋಣಾರ ಭಾಗದಲ್ಲಿ ಹೆಬ್ಬಂಡೆ ಜಾರಿರುವ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತಿದೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಲ್ಲಿನ ಪಂಚಾಯತ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದು ಭಟ್ಕಳ ಉಪವಿಭಾಗಾಧಿಕಾರಿ ಡಾ ನಯನ ತಿಳಿಸಿದ್ದಾರೆ ಸಾವಿರಾರು ಜನರ ಶ್ರದ್ಧೆ ಭಕ್ತಿಭಾವ ಸಂಭ್ರಮೋಲ್ಲಾಸಗಳ ಸಂಗಮದೊಂದಿಗೆ 2 ದಿನಗಳ ಕಾಲ ನಡೆದ ಭಟ್ಕಳ ಮಾರಿ ಜಾತ್ರೆಯು ಗುರುವಾರ ಮಾರಿ ವಿಸರ್ಜನೆಯೊಂದಿಗೆ ಸುಸಂಪನ್ನಗೊಂಡಿತು ಗುರುವಾರವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಾತ್ರೆಯಲ್ಲಿ ಮಿಂದೆದ್ದರು ಎಡಬಿಡದೆ ಸುರಿಯುತ್ತಿರುವ ಮಳೆಯ ನಡುವೆಯೇ ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಮಾರಿಗೆ ಪೂಜೆ ಸಲ್ಲಿಸಿದರು ಜನರ ಪ್ರವಾಹವನ್ನು ನಿಯಂತ್ರಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನು ನಿಯೋಜಿಸಲಾಗಿತ್ತು ದೇವಾಲಯದ ಹೊರಗೆ ಹಣ್ಣುಕಾಯಿ ಅರ್ಪಿಸಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಪರಮೇಶ್ವರ್ ನಾಯ್ಕ್ ಶಂಕರ್ ಶೆಟ್ಟಿ ನರೇಂದ್ರ ನಾಯಕ್ ಸುರೇಂದ್ರ ಭಟ್ಕಳ ಶಾಂತರಾಮ್ ಭಟ್ಕಳ ವೆಂಕಟೇಶ್ ನಾಯ್ಕ್ ದೀಪಕ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಮತ್ತಿತರರು ಪೊಲೀಸ್ ಸಿಬ್ಬಂದಿಗಳು ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತು ನೂಕುನುಗ್ಗಲು ಉಂಟಾಗದಂತೆ ನೋಡಿಕೊಂಡರು ದೇವಾಲಯದ ಹೊರಗೆ ರಸ್ತೆಯ ಅಂಚಿನಲ್ಲಿ ಬೀಡು ಬಿಟ್ಟ ಹೂವು ಹಣ್ಣು ಸಿಹಿ ತಿನಿಸು ಆಟಿಕೆ ಸಾಮಾನುಗಳ ಅಂಗಡಿಗಳು ಜಾತ್ರೆಗೆ ವಿಶೇಷ ಮೆರಗನ್ನ ತಂದುಕೊಟ್ಟವು ಹೂವಿನ ಟೋಪಿ ಹರಕೆ ಕಣ್ಣಿನ ಮಾದರಿಗಳ ಮಾರಾಟ ಗುರುವಾರವೂ ಜೋರಾಗಿಯೇ ನಡೆಯಿತು
ಸಂಜೆ 4:30ಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಪೂಜೆ ಸಲ್ಲಿಸಿದ ನಂತರ ಮಾರಿ ವಿಸರ್ಜನಾ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಮಳೆ ಸುರಿಯುತ್ತಿದ್ದರೂ ವಿಸರ್ಜನಾ ಮೆರವಣಿಗೆಯಲ್ಲಿ ಯುವಕರ ಉತ್ಸಾಹ ಮೇರೆ ಮೀರಿತು. ಎಲ್ಲೆಡೆ ಮಾರಿಗೆ ಜಯಕಾರ ಮೊಳಗಿದವು. ವಾಹನದಲ್ಲಿ ಮಾರಿಯನ್ನ ಕುಳ್ಳಿರಿಸಿ ವಾಹನದೊಂದಿಗೆ ಭಕ್ತರು ಜಾಲಿ ಸಮುದ್ರ ತೀರದವರೆಗೆ ಹೆಜ್ಜೆ ಹಾಕಿದರು. ಭಟ್ಕಳ ಮಾರಿಕಾಂಬಾ ದೇವಸ್ಥಾನದಿಂದ ಜಾಲಿಯವರೆಗೆ ರಸ್ತೆಯ ಇಕ್ಕೆಲೆಗಳಲ್ಲಿ ಭಕ್ತರು, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ನಿಂತು ಮಾರಿ ಮೆರವಣಿಗೆಯನ್ನ ಕಣ್ತುಂಬಿಸಿಕೊಂಡ್ರು. ಜಾಲಿ ಸಮುದ್ರ ತೀರದಲ್ಲಿ ಧಾರ್ಮಿಕ ವಿಧಿ ವಿಧಾನಗಳನ್ನ ಪೂರೈಸಿದ ನಂತರ ಮಾರಿಯನ್ನ ಸಮುದ್ರದಲ್ಲಿ ವಿಸರ್ಜಿಸಲಾಯಿತು. 30ಕ್ಕೂ ಹೆಚ್ಚು ಪೊಲೀಸರನ್ನ ರಕ್ಷಣಾ ಕಾರ್ಯಕ್ಕಾಗಿ ನಿಯೋಜಿಸಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಟಿ ಜಯಕುಮಾರ್, ಡಿವೈಎಸ್ಪಿ ಶ್ರೀಕಾಂತ್, ಸಿಪಿಐ ಗೋಪಿಕೃಷ್ಣ, ಸಿಪಿಐ ಚಂದನ್ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.